ಹಾಯ್ ನಮಸ್ತೆ, ನಾನು ನಿಮ್ಮ ತಿಂಡಿ ಪೋತ ರಂಗನಾಥ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಅಡುಗೆ ಕಾರ್ಯಕ್ರಮ ಮುಳಿಯಾ ಜುವೆಲರ್ಸ್ ಪ್ರೆಸೆಂಟ್ಸ್. ದಿನಕ್ಕೊಂದು ರುಚಿ, ಇದು ಹೆಲ್ದಿ ಕಿಚನ್ ಕಾರ್ಯಕ್ರಮಕ್ಕೆ ಸ್ವಾಗತ ಅಂಡ್ ವೆಲ್ಕಮ್. ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಅಂತ ವೇಟ್ ಮಾಡ್ತಾ ಇದ್ರಾ, ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಬನ್ನಿ ಹಾಗಾದ್ರೆ. ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮ್ಮ ಹೆಸರು? ಗೀತಾ ಎಸ್ ಬಬ್ಲಾದ್. ಗೀತಾ ಎಸ್ ಬಬ್ಲಾದ್. ಬಬ್ಲಾದ್ ಏನ್ ಹೇಳ್ಕೊಡ್ತೀರಾ ನಮಗೋಸ್ಕರ? ರಿಬ್ಬನ್ ನಿಪ್ಪಟ್ ಅಂತ, ಅದನ್ನು ಆಂಧ್ರ ಸ್ಟೈಲ್. ರಿಬ್ಬನ್ ನಿಪ್ಪಟ್ ಮಾಡೋದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಹೀಗಿದೆ, ಅದನ್ನ ನೋಡ್ಕೊಂಬನ್ನಿ. ರಿಬ್ಬನ್ ನಿಪ್ಪಟ್ ಬೇಕಾಗುವ ಪದಾರ್ಥಗಳು: ಅಕ್ಕಿ ಹಿಟ್ಟು, ನೆನೆಸಿದ ಕಡಲೆ ಬೇಳೆ, ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವಿನ ಸೊಪ್ಪು, ಉಪ್ಪು ಮತ್ತು ಎಣ್ಣೆ. ಓಕೆ, ಸೊ ಫಸ್ಟ್ ಕೊಡ್ಲಿ, ಫಸ್ಟ್ ಬೌಲ್ ಕೊಡಿ. ಒಂದು ಬೌಲ್ ಬೇಕು, ಇಲ್ಲಿದೆ. ಹೇಗಾಗಿದೆ ತಿಂದು ಹೇಳಿ. ಖಂಡಿತ ಟೇಸ್ಟ್ ಮಾಡಿ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಹೇಗೆ ಮಾಡಿದ್ರು ಅಂತ ರೀಕ್ಯಾಪ್ನಲ್ಲಿ ಮತ್ತೊಮ್ಮೆ ತೋರಿಸ್ತೀವಿ, ಅದನ್ನ ನೋಡ್ಕೊಂಬನ್ನಿ. ರಿಬ್ಬನ್ ನಿಪ್ಪಟ್ ಮಾಡುವ ವಿಧಾನ: ಮೊದಲು ಬೌಲ್ಗೆ ಅಕ್ಕಿ ಹಿಟ್ಟು, ನೆನೆಸಿದ ಕಡಲೆ ಬೇಳೆ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಪೇಸ್ಟ್, ಕರಿಬೇವಿನ ಸೊಪ್ಪು, ಉಪ್ಪು ಮತ್ತು ನೀರು ಹಾಕಿ ಗಟ್ಟಿಯಾಗಿ ಕಲಿಸಿ ರಿಬ್ಬನ್ ಶೇಪ್ಗೆ ಮಾಡಿಕೊಂಡು ಕಾದ ಎಣ್ಣೆಯಲ್ಲಿ ಹಾಕಿ ಕರಿದರೆ ರಿಬ್ಬನ್ ನಿಪ್ಪಟ್ ಸವಿಯಲು ಸಿದ್ಧವಾಗಿರುತ್ತೆ. ನೋಡಿ ನೋಡಿ ವೀಕ್ಷಕರೇ, ಹೇಗೆ ಮಾಡೋದು ರಿಬ್ಬನ್ ನಿಪ್ಪಟ್ಟನ. ಸೊ ಇವಾಗ ಇದನ್ನು ಟೇಸ್ಟ್ ಮಾಡೋಣ. ಸೊ ಹೀಗೆ ಕ್ರಿಸ್ಪಿಯಾಗಿ ಬಂದಿದೆ ಅಕ್ಕಿ ಹಿಟ್ಟು ಮಾಡಿರುವಂಥ ಒಂದು ರಿಬ್ಬನ್ ನಿಪ್ಪಟ್ಟು. ತಿನ್ನಕ್ಕೆ ಚೆನ್ನಾಗಿದೆ. ಇದಕ್ಕೆ ಇನ್ಕೇಸ್ ಜೀರಿಗೆ ಏನಾದ್ರು ಆಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಹಾಕೊಬೋದಾ? ಆಮೇಲೆ ಏನು ಹಿಟ್ಟಲ್ಲಿ ಕೂಡ ಏನು ಮಿಕ್ಸ್ ಮಾಡಿಲ್ಲ, ತುಪ್ಪ ಗಿಪ್ಪ ಏನು ಇಲ್ಲ, ಆದ್ರೂ ಕ್ರಿಸ್ಪಿ ಬರುತ್ತೆ ಇದು. ಏನು ಬರೀ ನೀರೆಲ್ಲ ಕಲಸಿದ್ದು. ಸೊ ಇದು ಕ್ರಿಸ್ಪಿಯಾಗಿ ಬರಬೇಕು ಅಂದ್ರೆ ಗಟ್ಟಿಯಾಗಿ ಒಂದ್ ಸ್ವಲ್ಪ ಹಿಟ್ಟನ್ನ ಕಲಸ್ಕೋಬೇಕು, ಆಮೇಲೆ ತೆಳುವಾಗಿ ಒತ್ಕೋಬೇಕು. ಎಲ್ಲ ರಹಸ್ಯ ಈ ಕೈಯಲ್ಲಿ ಅಡಗಿದೆ. ನಿಮ್ಮ ಕೈ ಕರೆಕ್ಟಾಗಿ ನಿಪ್ಪಟ್ಟನ್ನ ಕಟ್ಟುತ್ತೆ ಅಂತಂದ್ಬಿಟ್ಟು ಹೇಳಿದ್ರೆ ಆ ರುಚಿನೂ ಕೂಡ ಕೈ ರುಚಿನೂ ಕೂಡ ಅದ್ಭುತವಾಗಿರುತ್ತೆ. ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಒಂಥರ ಈವ್ನಿಂಗ್ ಟೈಮು ಪಕ್ಕ ಒಂದು ಚೆನ್ನಾಗಿರುವಂಥ ಸ್ನ್ಯಾಕ್ಸ್ ಬಂದಿದೆ. ಸೊ ಬೇಗನೆ ಮಾಡಿಕೊಡ್ಬಿಡ್ಬೋದು. ಸೊ ಈ ಬೋಂಡಾ ಬಜ್ಜಿ ಎಲ್ಲ ಅದನ್ನು ಕರಿಯೋದಕ್ಕೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ ಅಂತಂದ್ಬಿಟ್ಟು ಅಂದ್ಕೊಂಡ್ರೆ ಈ ರೀತಿಯಾಗಿ ಅಕ್ಕಿ ಹಿಟ್ಟಲ್ಲಿ ಇಮಿಡಿಯೇಟಾಗಿ ಮಾಡಿಕೊಟ್ಬಿಟ್ರೆ ಆರಾಮಾಗಿ ತಿಂತಾರೆ.